ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಈ ವ್ಲಾಗ್ ಅಲ್ಲಿ ನಾನು ಪಾಪುಗೆ ಡ್ರೈ ಫ್ರೂಟ್ಸ್ ನ ಹೇಗೆ ಕೊಡ್ತಾ ಇದೀನಿ ಅಂತ ಸೋ ಇದನ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದೀನಿ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಸೋ ಮೂರೇ ಮೂರು ಗೋಡಂಬಿ ಮೂರೇ ಮೂರು ಬಾದಾಮಿ ತಗೊಂಡಿದ್ದೀನಿ ಎರಡು ಗೋಡಂಬಿನ ತಗೊಂಡಿದ್ದೀನಿ ಸೋ ಗೋಡಂಬಿ ಮತ್ತೆ ಬಾದಾಮಿ ಎರಡು ಒಳ್ಳೆ ಸೋರ್ಸ್ ಅದಕ್ಕೋಸ್ಕರ ಇದೆ ಎರಡನ್ನು ನಾನು ತಗೊಂಡಿದ್ದೀನಿ ಆಪ್ಷನಲ್ ಬೇರೆ ಯಾವ ಬೇಕಾದರೂ ತಗೋಬಹುದು ಅಥವಾ ಒಂದೊಂದು ದಿನ ಒಂದೊಂದು ತರದ ಕೊಟ್ಟರೂ ಕೊಡಬಹುದು ನೀವು ಅಂದ್ರೆ ಪಿಸ್ತಾ ಒಂದಿನ ಆ ತರ ಒಂದೊಂದು ದಿನ ಒಂದೊಂದು ಫ್ರೂಟ್ಸ್ ನ ಬೇಕಾದರೂ ನೀವು ಆಡ್ ಆನ್ ಮಾಡ್ಕೊಂತ ಹೋಗಬಹುದು ಸೋ ಮಕ್ಕಳಿಗೆ ಬೆಟರ್ ಅಂತ ಹೇಳಿದ್ರೆ ಬಾದಾಮಿ ತುಂಬಾ ಒಳ್ಳೆದಲ್ವಾ ಬ್ರೈನ್ ಡೆವಲಪ್ಮೆಂಟ್ ಗೆ ಸೋ ಹಾಗಾಗಿ ನಾನು ಇದನ್ನೇ ಜಾಸ್ತಿ ಅವಳಿಗೆ ಕೊಡ್ತಾ ಇರ್ತೀನಿ ಸೋ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ನಾನು ಇದನ್ನ ಒಂದು ಬೌಲ್ ಒಳಗೆ ಹಾಕಿಬಿಟ್ಟು ಇದನ್ನೇ ನಾನು ಓವರ್ ನೈಟ್ ನೆನೆಯೋದಕ್ಕೆ ಬಿಡಲ್ಲ ಬಿಸಿನೀರು ಇರುತ್ತಲ್ವಾ ಸೋ ಬಿಸಿನೀರನ್ನ ಹಾಕಿಬಿಡ್ತೀನಿ ಈ ತರ ಕುದಿಯೋ ತರ ಬಿಸಿನೀರು ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀವಿ ನಾವು ಯಾವಾಗಲೂ ಬಿಕಾಸ್ ಅವಳಿಗೆ ಫಾರ್ಮುಲಾ ಮತ್ತೆ ಸಿರ್ಲಾಕ್ ಎಲ್ಲ ತಿನ್ನಿಸ್ತಾ ಇರ್ತೀವಲ್ವಾ ಅದಕ್ಕೋಸ್ಕರ ಯಾವಾಗಲೂ ಬಿಸಿನೀರ್ ರೆಡಿ ಇರುತ್ತೆ ನಮ್ಮ ಮನೆಯಲ್ಲಿ ಸೋ ಇದನ್ನ ಏನು ಮಾಡ್ತೀನಿ ಇವಾಗ ಸ್ವಲ್ಪ ಜಾಸ್ತಿ ಬಿಸಿನೇ ಇದೆ ಇದು ಸ್ವಲ್ಪ ಹೊತ್ತಿದು ನೆನೆಯೋದಕ್ಕೆ ಬಿಡಬೇಕು ಅಂದ್ರೆ ಒಂದು ಅರ್ಧ ಗಂಟೆ ನೀವು ನೆನೆಯೋದಕ್ಕೆ ಬಿಟ್ರೆ ಸಾಕು ಇದನ್ನ ಆಮೇಲೆ ಅದನ್ನೆಲ್ಲ ಪೀಲ್ ಆಫ್ ಮಾಡ್ಕೋಬಹುದು ನೀವು ಪೇಸ್ಟ್ ಹಾಕ್ಬಿಟ್ಟು ಪೇಸ್ಟ್ ನೋಡಿ ಇಲ್ಲಿ ಇಚಿ 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 ತಗ ಬೈ ಕೊಡು ಗುಮ್ ಅಂತ ನುಂಗ್ಕತಾವೆ ಮಕ್ಕಳ ಮಾತ್ರ ಸಿಕ್ಸ್ ಟು ನೈನ್ ಮಂತ್ಸ್ವರೆಗೂ ಈ ಕ್ವಾಂಟಿಟಿ ಸಾಕು ಅಂತ ಅನಿಸುತ್ತೆ ನೈನ್ ಮಂತ್ಗೆಲ್ಲ ಬಿದ್ದಮೇಲೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಅಂದರೆ ಇವಾಗ ನಾನು ಮೂರು ತೊಗೊಂಡಿದ್ದೀನಿ ನೀವು ನಾಲ್ಕು ಐದು ಆ ಥರ ಚೂಸ್ ಮಾಡ್ಬೋದು ನಾನು ಇವಾಗ ಅವಳಿಗೆ ಫೈವ್ ಮಂತಿಂದನೂ ಇದೇ ಕ್ವಾಂಟಿಟಿನಲ್ಲೇ ಕೊಡ್ತಾ ಇದ್ದೀನಿ ಸೊ ಈ ಥರದಂತೂ ಎಲ್ಲರ ಮನೇಲಿ ಸಾಮಾನ್ಯವಾಗಿದ್ದೇ ಇರುತ್ತೆ ಅದೇ ಜ್ಯೂಸ್ ಮಾಡ್ಕೋತೀವಲ್ಲ ಆ ಥರ ಜಾರ್ ಅದು ಅಷ್ಟೇ ಸೊ ಅದಕ್ಕೆ ಈ ಥರ ಸ್ಮಾಲ್ ಒನ್ ಜಾರ್ ಕೊಟ್ಟಿರ್ತಾರೆ ನಾನು ಇದರಲ್ಲಿ ಯಾವುದೇ ರೀತಿ ಖಾರ ಮತ್ತು ಚಟ್ನಿ ಆ ಥರದ್ದೆಲ್ಲ ಏನೂ ರುಬ್ತಿರಲಿಲ್ಲ ಪಾಪಗೆ ಅಂತಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇನ್ನೊಂದು ದೊಡ್ಡದಿದೆ ಆ ಸೈಜು ಅದನ್ನು ಖಾರ ರುಬ್ಬಕ್ಕೆ ಏನಕ್ಕಾರ ಚಟ್ನಿ ಅದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ಮನೇಲಿ ನಾರ್ಮಲ್ ಜಾರ್ ಇರುತ್ತಲ್ಲ ಅದರಲ್ಲಿ ಅಷ್ಟು ನುಣ್ಣಗೆ ಪೇಸ್ಟ್ ಆಗಲ್ಲ ಸೊ ಇದೇ ಆದರೆ ಬೆಸ್ಟು ಅದಕ್ಕೋಸ್ಕರ ನೋಡಿ ಇದನ್ನ ಇವಾಗ ಮಿಕ್ಸಿ ಮಾಡ್ತೀನಿ ನಾನು ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟ್ ಇದನ್ನು ಲಾಕ್ ಮಾಡಾದಮೇಲೆ ನೀವೇನು ಮಾಡಿ ಅಂದರೆ ಈ ಕಡೆ ಎರಡು ಥರದ್ದು ಕೊಟ್ಟಿದ್ದಾರೆ ಅಲ್ವಾ ಈ ಕಡೆ ಒಂದು ಮತ್ತು ಈ ಕಡೆ ಎರಡು ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ನಾನೇನು ಮಾಡ್ತೀನಿ ಜಸ್ಟ್ ಅದನ್ನು ಫಸ್ಟು ಪುಡಿ ಮಾಡ್ಕೋತೀನಿ ಇಷ್ಟು ಪೇಸ್ಟ್ ಆಗಿರುತ್ತೆ ಇದಿಷ್ಟಕ್ಕೆ ಇರಲಿ ಇದರಲ್ಲೇನು ನುಣ್ಣಗಾಗಬೇಕಂತ ಏನಿಲ್ಲ ಇದಕ್ಕೆ ಮೇಲೆ ನೀವೇನು ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಬೇಕು ಬಿಸಿನೀರು ಅಥವಾ ತಣ್ಣೀರು ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ತೀನಿ ಚೂರು ಬಿಸಿನೀರು ಮತ್ತೆ ಇದನ್ನು ಕ್ಲೋಸ್ ಮಾಡಿ ಮತ್ತೆ ತಿರ್ಗಾ ಮಿಕ್ಸಿ ಮಾಡ್ಕೋಬೇಕು ಇದು ನೋಡಿ ಕಂಪ್ಲೀಟಾಗಿ ಹಾಲು ಥರನೇ ಆಗಿರುತ್ತೆ ಇದಿವಾಗ ಬಟ್ ಇದನ್ನು ಡೈರೆಕ್ಟಾಗಿ ಹಿಂಗೆ ಕೊಡಬಾರ್ದು ಬಿಕಾಸ್ ಇದೆಲ್ಲ ತುಂಬ ನುಣ್ಣಗಾಗಿರುತ್ತೆ ಇಲ್ವಾ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ ಇದು ಒಂದು ಲೆವೆಲ್ಗೆ ಅಷ್ಟೇ ನುಣ್ಣಗೆ ಮಾಡಿರುತ್ತೆ ಮಿಕ್ಸಿ ಯಾವಾಗ್ಲೂ
ಇದು ಇವಾಗ ಹಾಲೆಲ್ಲ ಬಿಟ್ಕೊಂಡಿರುತ್ತೆ ಅದನ್ನ ಹೇಗೆ ಸೋಸ್ಕೋಬೇಕು ಅಂತ ತೋರಿಸ್ತೀನಿ ನಾನು ಈಗ ನಿಮಗೆ ಇವಾಗ ನಾನು ಇಲ್ಲಿ ಒಂದು ಪುಟಾಣಿದು ಲೋಟ ಇಟ್ಕೊಂಡಿದ್ದೀನಿ ಸೋ ಈ ಲೋಟಕ್ಕೆ ಈ ರೀತಿ ಕಾಫಿ ಸಾಸ್ ಬರುತ್ತಲ್ವಾ ಕಾಫಿ ಸಾಸ್ ಅದನ್ನ ಹಾಕಿದ್ರೆ ಸಾಕು ಇವಾಗ ಇದನ್ನ ಫುಲ್ ಹಾಕ್ತಾ ಇದೀನಿ ಇದು ತುಂಬಾ ತಿಕ್ಕಾಗು ಬರುತ್ತೆ ಬಟ್ ಅಷ್ಟೊಂದು ತಿಕ್ಕಾಗಿನ ಅವಶ್ಯಕತೆ ಇಲ್ಲ ಈ ತರ ನೀವು ಅದರ ಜ್ಯೂಸ್ ಕುಡಿಸಿದ್ರೆ ಸಾಕು ತುಂಬಾ ಫೈನ್ ಪೇಸ್ಟ್ ಆಗಿತ್ತು ಅಂದ್ರೆ ಬೇಕಾದ್ರೆ ಕಂಪ್ಲೀಟ್ ಆಗಿ ಅಷ್ಟನ್ನು ಕೊಡಬಹುದು ನೋಡಿ ಇಷ್ಟು ತೆಗೆದಿದ್ದೀನಿ ನಾನು ಇವಾಗ ಜ್ಯೂಸ್ ಇದರಿಂದ ಸೋ ಇದನ್ನ ನೋಡೋಣ ಇವಾಗ ಇದು ಹೇಗಿದೆ ಅಂತ ನೋಡಿ ಇನ್ನೂ ಇಷ್ಟು ತರಿ ತರಿ ಇದೆ ಅದು ಓಕೆ ಇಷ್ಟು ತರಿ ತರಿ ಇದೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಇದನ್ನ ಇದಕ್ಕೆ ಹಾಕ್ತೀನಿ ಓಕೆ ಯಾಕೆಂದರೆ ಒಂಚೂರಾದರೂ ತಿಕ್ಕಾಗಿರಲಿ ಅನ್ನೋ ರೀಸನಿಗೆ ಹಾಕಿದ್ದೀನಿ ಸೊ ಇದರಲ್ಲಿ ಇರೋವಂಥದ್ದನ್ನೆಲ್ಲ ನೀವು ಇವಾಗ ಸ್ವಲ್ಪ ಹಿಂಗೆ ತೊಗೊಂಡ್ಬೇಕಾದ್ರೆ ಜ್ಯೂಸ್ನ ಮತ್ತೆ ತಿರ್ಗಾ ಹಿಂಡ್ಕೋಬೋದು ಬೇಕು ಅಂದರೆ ದಿಸ್ ಇಸ್ ಎನಫ್ ಇಷ್ಟ ಮಗುಗೆ ಯಾವತ್ತೂ ಫೋರ್ಸ್ ಫೀಡ್ ಒಳ್ಳೇದಲ್ಲ ಸೊ ಇವಾಗ ನೋಡಿ ಪಾಪುಗೆ ಮಿಲ್ಕ್ ಫೀಡ್ ಆದಮೇಲೆ ಒನ್ ಅವರ್ ಗ್ಯಾಪ್ ಆಗಿದೆ ಇವಾಗ ಮಧ್ಯಾಹ್ನ ಒನ್ ಅವರ್ ಗ್ಯಾಪ್ ಆದಮೇಲೆ ನಾನು ಇದನ್ನು ಕೊಡ್ತಾ ಇರೋದು ಅವಳು ಹೇಗೆ ಎಂಜಾಯ್ ಮಾಡ್ಕೊಂಡು ಕುಡಿತಾಳೆ ಅಂತ ನೋಡಿ ಅವಳೇನಾದ್ರು ಬೇಡ ಅಂದರೆ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬಟ್ ಎಲ್ಲಿವರೆಗೂ ಅವಳು ಕುಡಿತಾಳೆ ನೀವೇ ನೋಡಿ ಬೇಕಾದರೆ ಆ್ಯಂಡ್ ಎಲ್ಲ ಸರಿ ನೀವು ಏನು ಮಗುಗೆ ಫೀಡ್ ಮಾಡ್ತೀರಾ ಅಲ್ಲ ಅವಾಗ ಒಂದೊಂದಕ್ಕೂ ಗ್ಯಾಪ್ ಇರಬೇಕು ಎರಡು ಅವರು ಮೂರು ಅವರ್ ಗ್ಯಾಪ್ ಇರಬೇಕು ಆವಾಗ ಮಗು ಚೆನ್ನಾಗಿ ಫೀಡ್ ತೊಗೊಳುತ್ತೆ ಆ್ಯಂಡ್ ಆಟ ಆಡ್ತಾ ಇರುತ್ತೆ ಪಾಪು ಮತ್ತು ನಮ್ಮ ಫೀಡಿಂಗಿಗೆ ಅಯ್ಯೋ ಇದೆಲ್ಲ ತಿಂತಾ ಇದ್ದೆ ನಮ್ಮ ಫೀಡಿಂಗೆ ತೊಗೋತಿಲ್ವಲ್ಲ ಆ ಥರ ಟೆನ್ಷನ್ ಮಾಡಿಕೊಂಡು ಮೇಲೆ 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 ಮಗುಗೆ ಹಾಲೆಲ್ಲ ಕುಡಿಸೋದು ಅಥವಾ ಬೇರೆ ಬೇರೆ ಏನಾದ್ರು ತಿನ್ನಿಸೋದು ಮಾಡಬಾರ್ದು ಯಾವಾಗ್ಲೂ ಆ ಫೋರ್ಸ್ ಫೀಡ್ ಯಾವತ್ತೂ ಒಳ್ಳೆಯದಲ್ಲ ಆ್ಯಂಡ್ ಅದು ಊಟನೇ ಬಿಟ್ಬಿಡ್ತವೆ ಮಾಡೋದೇ ಇಲ್ಲ ಆ ಥರ ಆಗೋಗ್ಬಿಡತ್ತೆ ಸೊ ಯಾವಾಗ ಅವು ಕಂಫರ್ಟಬಲ್ ಇದೆ ಬಿಕಾಸ್ ಆಟಾಡ್ತವೆ ಚೆನ್ನಾಗಿ ಆಟಾಡಿ ಆಟಾಡಿ ಸುಸ್ತಾಗಿರುತ್ತೆ ಆಮೇಲೆ ಗ್ಯಾಪ್ ಕೊಟ್ಟು ನೀವು ತಿನ್ನಿಸೋದ್ರಿಂದ ಸ್ವಲ್ಪ ಚೆನ್ನಾಗೂ ಜಾಸ್ತಿನೂ ತಿಂತವೆ ಮಕ್ಕಳು ಅವಾಗ ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತವೆ ಆಯಿತಾ ಸೊ ತಿಂತಾ ಇದ್ದಾವೆ ಚೆನ್ನಾಗಿ ಸುಸ್ಸು ಮಾಡ್ತಾ ಇದ್ದಾವೆ ಚೆನ್ನಾಗಿ ಮೋಷನ್ ಮಾಡ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ಪದೇ 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 ಮೇಲೆ 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 ನೀವು ಏನನ್ನೂ ಕೊಡಬಾರ್ದು ಮಗುಗೆ ಅದು ಯಾವತ್ತೂ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡಲ್ಲ ಜಸ್ಟು ಸುಸ್ಸು ಮಾಡಿ ಮಾಡಿ ಖಾಲಿ ಮಾಡ್ತವೆ ಹೊಟ್ಟೆನ ಅಷ್ಟೇ ಬೊಂಬೆಗೆ ನಾನು ಇಲ್ಲಿ ಕರೆಕ್ಟಾಗಿ ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದವರೆಗೂ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ ಜ್ಯೂಸ್ನ ಸೊ ಬರೀ ಅದು ಡ್ರೈ ಫ್ರೂಟ್ ಜ್ಯೂಸು ಅಥವಾ ಹಾಲು ಡ್ರೈ ಫ್ರೂಟ್ಸ್ದೇ ಹಾಲು ಅಂತಲೇ ನೀವು ಹೇಳ್ಬೋದು ಅದನ್ನು ಅದನ್ನು ಕುಡಿಸೋದ್ರಿಂದ ಮಗುಗೆ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ ಯಾರೆಲ್ಲ ನಂಗೆ ಮೆಸೇಜ್ ಮಾಡ್ತಾ ಇದ್ರಿ ಅಲ್ವಾ ನಮ್ಮ ಪಾಪು 5 ತಿಂಗಳು ಇನ್ನು 4 ಕೆಜಿ ಇದೆ ಇವಾಗ 6 ತಿಂಗಳು ಇನ್ನು ವೆಯ್ಟ್ ಗೇನ್ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ನೀವು ಇದನ್ನು ಟ್ರೈ ಮಾಡಿ ನೋಡಿ 100% ಇತ್ತು ಕಂಪ್ಲೀಟಾಗೆ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ ಮಕ್ಕಳು 1 ಮಂತ್ ಟ್ರೈ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಅದು ಏನು ಅಂತ ಆ್ಯಕ್ಚುಲಿ ಬಾದಾಮಿ ಇದೆಯಲ್ಲ ಅದು ತುಂಬ ಒಳ್ಳೆ ಸೋರ್ಸು ಮಕ್ಕಳಿಗೆ ಎಸ್ಪೆಷಲಿ ನ್ಯೂಬಾರ್ನಲ್ಲಿ ಮಾತ್ರ ತುಂಬ ಒಳ್ಳೆ ಸೋರ್ಸ್ ಅದು ಬಟ್ ಅದೊಂದು ಸುಮಾರು ಜನ ಕೊಡೋದಕ್ಕೆ ಹೆದರ್ಕೋತಾರೆ ಅಯ್ಯೋ ಹೆಂಗೋ ಏನೋ ಅಂತ ಕೆಲವರು ಕಲ್ಲಲ್ಲಿ ತೆಯ್ದುಬಿಟ್ಟು ಕೊಡ್ತಾರೆ ಅದೂ ಮೇ ಬಿ ಒಳ್ಳೆಯದೇ ಅಂತ ಅನಿಸುತ್ತೆ ಬಟ್ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ ಏನೇ ಅಂದರೂ ಸ್ಟೋನ್ ಸ್ಟೋನೇ ಅಲ್ವಾ ಸೊ ಕಲ್ಲೆಲ್ಲ ತೇಯ್ಬೇಕಾದ್ರೆ ಏನಾದರೂ ಆ ಕಲ್ಲಿಂದು ಇದೆಲ್ಲ ಹೋಗುತ್ತೆ ಡಸ್ಟು ಅಂತ ನನಗೆ ಒಂದು ಸ್ವಲ್ಪ ಕಾನ್ಶಿಯಸ್ಸು ಹಂಗಾಗಿ ನಾನು ಅದರಲ್ಲಿ ಮಾಡ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಅದು ಪ್ರಾಕ್ಟೀಸ್ ಇದೆ ಅನ್ನೋರು ಖಂಡಿತ ಅದರಲ್ಲೂ ಕೊಡ್ಬೋದು ಅದು ಸುಮಾರು ಟೈಮ್ ಬೇಕು ಅಲ್ವಾ ಹಿಂಗೆ ತೆಯ್ದು 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 ನಿಧಾನಕ್ಕೆ ಅದರಲ್ಲಿ ಜ್ಯೂಸ್ ಎಲ್ಲ ತೆಗಿಯೋಕ್ಕಾಗಲ್ಲ ಫುಲ್ ಪೇಸ್ಟೇ ಆಗುತ್ತೆ ಸೊ ಅದನ್ನು ಕೊಡ್ಬೋದು ಬಟ್ ಇದು ರುಬ್ಬೋದ್ರಿಂದ ಏನಾಗುತ್ತೆ ಎಲ್ಲದೂ ಅದರಲ್ಲೇ ಇರುತ್ತೆ ಎಲ್ಲೂ ಆ ಕಡೆ ಈ ಕಡೆ ಏನೂ ಹೋಗೋದಿಲ್ಲ ಜ್ಯೂಸು ಅದರಲ್ಲೇ ಇರುತ್ತೆ ಪೇಸ್ಟು ಅದರಲ್ಲೇ ಇರುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಕೊಡ್ಬೋದು ಇದನ್ನು ನೋಡಿ ಅವಳು ಸ್ಟಾಪ್ ಮಾಡಿದ್ರೆ ಕೊಡು ಕೊಡು ಅಂತ ಹಠ ಮಾಡ್ತಾಳೆ
ವಿಡಿಯೋದಲ್ಲಿ ಎಲ್ಲೂ ಕಟ್ಟು ಆಮೇಲೆ ಎಡಿಟು ಅದೆಲ್ಲ ಏನೂ ಇಲ್ಲ ಸೊ ರಾ ವಿಡಿಯೋ ಅವಳು ಎಷ್ಟು ಕುಡಿತಿದ್ದಾಳೆ ನಾನು ಅಷ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೂ ಗೊತ್ತಾಗತ್ತೆ ಕ್ವಾಂಟಿಟಿ ಮಗು ಎಷ್ಟು ತೊಗೊಳುತ್ತೆ ಇದು ಎಷ್ಟು ತೊಗೊಳಕ್ಕೆ ಸಾಧ್ಯ ಒಂದು ಮಗು 6 ತಿಂಗಳು ಮಗು ಎಷ್ಟು ಕುಡಿಯೋದಕ್ಕೆ ಸಾಧ್ಯ ಡ್ರೈ ಫ್ರೂಟ್ ಜ್ಯೂಸ್ನ ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ರೀಸನಿಗೆ ನಾನು ಎಲ್ಲೂ ವಿಡಿಯೋನ ಎಡಿಟ್ ಮಾಡಿಲ್ಲ ನಾನು ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಷ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ಅವಳು ವಿಡಿಯೋ ನೋಡ್ತಾ ಇದ್ದಾಳೆ ವಿಡಿಯೋ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೆ ಅಲ್ವಾ ಸೊ ವಿಡಿಯೋ ನೋಡ್ತಿದ್ದಾಳೆ ಕುಡಿತಾ ಇದ್ದಾಳೆ ವಿಡಿಯೋ ನೋಡ್ತಿದ್ದಾಳೆ ಕುಡಿತಾ ಇದ್ದಾಳೆ ಆಲ್ಟರ್ನೇಟಿವ್ ನಾವು ಯಾವ ಫ್ರೂಟ್ಸ್ನ ಹಾಕ್ಬೋದು ಅಂತ ನೀವು ಕೇಳೋದಾದರೆ ಪಿಸ್ತಾ ವಿತೌಟ್ ಸಾಲ್ಟ್ ಇರುತ್ತೆ ಅಲ್ವಾ ಇವಾಗ ಪಿಸ್ತಾ ಕೆಲವು ಕಡೆ ಸಾಲ್ಟೆಡ್ ಸಿಗುತ್ತೆ ವಿತೌಟ್ ಸಾಲ್ಟ್ ಇರೋದು ತೊಗೊಂಡ್ರೆ ನೀವು ಪಿಸ್ತಾ ಮತ್ತು ಬಾದಾಮಿ ಅಥವಾ ಗೋಡಂಬಿ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿ ಅಥವಾ ಗೋಡಂಬಿ ದ್ರಾಕ್ಷಿ ಜೊತೆಗೆ ಮೂರು ಸೇರಿಸಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಅಥವಾ ಉತ್ತುತ್ತೆ ಬರುತ್ತಲ್ಲ ಉತ್ತುತ್ತೆ ಖರ್ಜೂರ ಅಂತ ಹೇಳ್ತಾರಲ್ಲ ಅದು ಅದನ್ನ ತೊಗೊಂಡು ಸೊ ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಅಂತ ಇದೆಯಲ್ಲ ವಾಲ್ನಟ್ಟು ತುಂಬ ಒಳ್ಳೆ ಸೋರ್ಸು ಆ್ಯಂಡ್ ತುಂಬಾ ತುಂಬ ಹೆಲ್ತ್ ಬೆನಿಫಿಟ್ ಅದರಲ್ಲಿ ಜಾಸ್ತಿ ಇದೆ ಬಟ್ ತುಂಬ ಜನಕ್ಕೆ ಅದು ಇಷ್ಟನೇ ಆಗಲ್ಲ ನನಗೂ ಇಷ್ಟನೇ ಆಗಲ್ಲ ಅದು ಬಟ್ ಇವಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸೋಣ ಅಂತ ಅದನ್ನು ಮಾಡಿಸ್ತಾ ಇದ್ದೀನಿ ವಾಲ್ನಟ್ ಮತ್ತು ಬಾದಾಮಿ ಇದನ್ನು ಕೂಡ ನೀವು ಕೊಡ್ಬೋದು ತುಂಬಾ ತುಂಬ ವೆಯ್ಟ್ ಗೇನ್ ಆಗ್ತಾರೆ ಮಕ್ಕಳು ಚೆನ್ನಾಗೆ ಏನಿಲ್ಲ ನೀವೊಂದು 1/4 ಕೆಜಿ ತಂದಿಟ್ಕೊಂಡ್ರೆ ಸಾಕು ಎಲ್ಲ ಮಿಕ್ಸ್ಡು ಒಂದು ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತಂದಿಟ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟೋ ದಿನ ಬರುತ್ತೆ ಯೂಶಲಿ ಇದನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ನಾವು ಇದನ್ನು ಕೊಡೋಕ್ಕಾಗಲ್ಲ ಬಿಕಾಸ್ ಬಾದಾಮಿ ಇದೆಯಲ್ಲ ತುಂಬ ಹೀಟು ಬಾದಾಮಿ ಅಂತಲ್ಲ ಯೂಶಲಿ ಡ್ರೈ ಫ್ರೂಟ್ಸೇ ತುಂಬ ಹೀಟು ಹಾಗಾಗಿ ನಾವು ಪ್ರತಿದಿನ ಇದನ್ನು ಕೊಡೋಕ್ಕಾಗಲ್ಲ ವಾರದಲ್ಲಿ 4 ದಿವಸ ಕೊಡ್ಬೋದು ನೀವು ಒಂದು ದಿನ ಗ್ಯಾಪ್ ಕೊಡಿ ಅಥವಾ 2 ದಿನ ಗ್ಯಾಪ್ ಕೊಡಿ ಅದಾದಮೇಲೆ ಮತ್ತೆ ಕೊಡಿ ಆ ರೀತಿ ತುಂಬ ಬೇರೆ ಬೇರೆ ಫುಡ್ಗಳನ್ನ ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮಕ್ಕಳು ಬೇಗ ಬೇಗ ಎಲ್ಲದನ್ನು ಅಡ್ಜಸ್ಟ್ ಮಾಡ್ತಾರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ ಬೇಗ ಬೇಗ ಬಟ್ ನಾವು ಯಾವಾಗ ಒಂದೇ ಅಯ್ಯೋ ಇದು ತಿಂತಿದೆ ಇದನ್ನೇ ತಿನ್ನಿಸ್ಬಿಡೋಣ ಹೆಂಗೋ ಹೊಟ್ಟೆ ತುಂಬಲಿ ಆ ಥರ ಮಾಡಬಾರ್ದು ಆವಾಗ ಏನಾಗುತ್ತೆ ಬೇರೆ ಫುಡ್ ನಾವು ತೊಗೊಳ್ಳೋದನ್ನು ಸ್ಟಾಪ್ ಮಾಡಿಬಿಡ್ತವೆ ಸೇಮ್ ವೇ ಬ್ರೆಸ್ಟ್ ಫೀಡಿಂಗಲ್ಲೂ ಹಂಗೆ ಆಗೋದು ನಾವು ಏನೋ ತಿನ್ನಿಸ್ತಿರ್ತೀವಿ ಬ್ರೆಸ್ಟ್ ಫೀಡಿಂಗೇ ಮರ್ತು ಬಿಡ್ತೀವಿ ಆ ಥರ ಮಾಡ್ಕೋಬಾರ್ದು ಒಂದು ದಿನ ಅನ್ನ ಬೇಳೆ ಕಟ್ಟು ತುಪ್ಪ ಕೊಡ್ತೀವಿ ಅಂತ ಅಂದರೆ ಇನ್ನೊಂದು ದಿವಸ ನಾವು ಇನ್ನೊಂದು ದಿನ ಟ್ರೈ ಮಾಡಬೇಕು ಕಿಚಡಿ ಆ ಥರದ್ದಿನ ಟ್ರೈ ಮಾಡಬೇಕು ಇನ್ನೊಂದು ದಿವಸ ವೆಜಿಟೇಬಲ್ ಪ್ಯೂರಿ ಬರುತ್ತಲ್ಲ ಆ ಥರದ್ದಿನ ಟ್ರೈ ಮಾಡಬೇಕು ಎಲ್ಲದನ್ನೂ ಟ್ರೈ ಮಾಡ್ತಾ ಇದ್ದಾಗ ಮಗು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತವೆ ಏನೋ ಒಂದು ತಿಂತಾ ಇದೆ ಅಂದ್ಬಿಟ್ಟು ಅದನ್ನೇ ನಾವು ಡೈಲಿ ಕೊಡಬಾರ್ದು ಮಗುಗೆ ಅದೊಂದು ಒಳ್ಳೆ ಹ್ಯಾಬಿಟು ಪ್ರಾಕ್ಟೀಸ್ ಮಾಡ್ಬೋದು ನಾವು 4 ಮಂತ್ಸಿಂದ ಪ್ರಾಕ್ಟೀಸ್ ಮಾಡ್ಬೋದು ಮಗುಗೆ ವಾಟರೆಲ್ಲ ಕೊಡೋದಕ್ಕೆ 5 ಮಂತ್ಸಿಂದನೇ ಬೆಟರ್ ಅಂತ ಅನಿಸುತ್ತೆ ವಾಟರು ಮತ್ತು ಏನು ಹೇಳ್ತಾರೆ ನಾವು ಸಿರ್ಲ್ಯಾಕು ಅಥವಾ ರಾಗಿ ಸರಿ ಎಲ್ಲ 5 ಮಂತಿಂದ ಕೊಡ್ಬೋದು 6 ಮಂತ್ ಕಂಪ್ಲೀಟ್ ಆಗೋವರೆಗೂ ಏನು ವೆಯ್ಟ್ ಮಾಡಬೇಕು ಅನ್ನೋದೇನಿಲ್ಲ ನಮ್ಮ ಪಾಪಂಗೆ ನಾನು 5 ಇಂದನೇ ಶುರು ಮಾಡಿರೋದು ಎಲ್ಲದನ್ನು ನೀವೇ ನೋಡ್ತಾ ಇದ್ದೀರಾ ಇವಾಗ ಇವಾಗ ಮಾತ್ರ ರೈಸ್ ಎಲ್ಲ ನಾನು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅಷ್ಟೇ 5 ಮಂತ್ಸಲ್ಲಿ ಅದರ್ವೈಸ್ ಸಿರ್ಲ್ಯಾಕು ಅದೆಲ್ಲ ನಾನು 5 ಮಂತಲ್ಲೇ ಶುರು ಮಾಡಿರೋದು ಫ್ರೂಟ್ಸು ಅದೆಲ್ಲ 5 ಮಂತಲ್ಲೇ ಶುರು ಮಾಡಿರೋದು ನಾನು ಅವಳಿಗೆ ಏನು ತೊಂದರೆ ಇಲ್ಲ ಆರಾಮಾಗಿ ಕೊಡ್ಬೋದು ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಿ ನೋಡಿ ಅವಳು ಎಷ್ಟು ಆರಾಮಾಗಿ ಕೂತ್ಕೊಂಡು ಕುಡಿತಾ ಇದ್ದಾಳೆ ಅಂತ ಅವಳೇ ಎಕ್ಸ್ಪೆಕ್ಟ್ ಮಾಡ್ತಾಳೆ ಕೊಡು ಕೊಡು ನೆಕ್ಸ್ಟ್ ಸ್ಪೂನ್ ಕೊಡು ಅಂತ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ ಅಯ್ಯೋ ಪಾಪು ಅದು ತಿಂತಿಲ್ಲ ಪಾಪು ಇದು ತಿಂತಿಲ್ಲ ಪಾಪು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಅದು ಏನೋ ನಾವೇ ಏನೋ ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಬಟ್ ನಮ್ಗೆ ಅದು ಗೊತ್ತಾಗ್ತಾ ಇರೋದಿಲ್ಲ
ಆದ್ರೂ ಅಯ್ಯೋ ಏನು ತಿಂತಾ ಇಲ್ಲ ಮಗು ಹಾಲು ಕುಡಿತಾ ಇಲ್ಲ ಅಂತ ಅನ್ಕೊಂತಾ ಇರ್ತೀವಿ ಅಷ್ಟೇನೆ. ಆ್ಯಂಡ್ ಹೊಟ್ಟೆ ತುಂಬಿದರೆ ಖಂಡಿತವಾಗ್ಲೂ ಬೇಬಿ ಮೇಲೆ 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 ಯಾವತ್ತೂ ಏನು ಫೀಡಿಂಗ್ ತೊಗೊಳ್ಳೋದಿಲ್ಲ. ಆ ಥರನೂ ಮಿಸ್ಟೇಕ್ ಆಗ್ತಿರತ್ತೆ, ಅದನ್ನು ಒಂದ್ಸರಿ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿ. ಬ್ರೆಸ್ಟ್ ಫೀಡಿಂಗು ಅಷ್ಟೇ, ತುಂಬ ಒಂದೊಂದ್ಸರಿ ಜಾಸ್ತಿ ಮಿಲ್ಕು ಕುಡ್ದಿರ್ತವೆ, ನಮಗೆ ಗೊತ್ತಾಗಲ್ಲ. 2 hours ಒನ್ಸ್ ಅಂತ ಹೇಳಿಬಿಟ್ಟಿರ್ತಾರೆ ಡಾಕ್ಟರು, ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಕೆಲವರು. 2 hours ಒನ್ಸು ಬೇಬಿಗೆ ಹೊಟ್ಟೆ ಹಶುವಾಗಿಲ್ಲ ಅಂತ ಹೇಳಿದ್ರೆ ಅದು ನೀವು ಗ್ಯಾಪ್ ಕೊಡ್ಬೋದು ಆರಾಮಾಗಿ, 3 hours ಕೊಡ್ಬೋದು, ಏನು ತೊಂದರೆ ಇಲ್ಲ. ಕೊಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಬಟ್ ಫಸ್ಟ್ 3 months ಮಾತ್ರ 2 hours ಒನ್ಸು ಅವು ಕುಡಿಲಿ ಕುಡಿದೇ ಇರಲಿ ನೀವು ಫೋರ್ಸ್ ಫೀಡ್ ಮಾಡಲೇಬೇಕಾಗುತ್ತೆ. ಅದಾದಮೇಲೆ ಏನೂ ತೊಂದರೆ ಇಲ್ಲ. ಆವಾಗ ಸ್ವಲ್ಪ ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡಬೇಕು. ಆದಷ್ಟು ಏನು ಗೊತ್ತಾ, ನ್ಯೂ ಬಾರ್ನ್ ಬೇಬಿಗಳಿಗೆ ನೈಟ್ ನಿದ್ದೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋದನ್ನು ಅಭ್ಯಾಸ ಮಾಡಿ. ಇವಾಗ ನೀವೇ ನೋಡಿ, ಕೆಲವರು ನೈಟ್ ಶಿಫ್ಟ್ ತೊಗೊಂಡಿರ್ತಾರೆ, ಅವ್ರ ಮುಖ ನೀವು ನೋಡಿ. ನೈಟ್ ಶಿಫ್ಟ್ ಕೆಲಸ ಮಾಡೋರು, ಡೇ ಶಿಫ್ಟ್ ಕೆಲಸ ಮಾಡೋರಿಗೂ ನೀವು ಡಿಫ್ರೆನ್ಸ್ ನೋಡಿ, ಎಷ್ಟು ಡಲ್ಲಾಗಿರ್ತಾರೆ ಪಾಪ. ಬಿಕಾಸ್ ಅದು ನೇಚರ್ಗೆ ಆಪೋಸಿಟ್ ಅಲ್ವಾ. ನಾವು ಅದನ್ನು ಯಾವತ್ತೂ ಮಗುಗೆ ಪ್ರಾಕ್ಟೀಸ್ ಮಾಡಿಸ್ಬಾರ್ದು. ನೀವು ಆರಾಮಾಗೆ ಅವಕ್ಕೆ ನ್ಯೂ ಬಾರ್ನಲ್ಲಿ ಇದ್ದಾಗ ಬೆಳಗ್ಗೆ ಪಟ ಪಟ ಅಂತ ಕಾಲ್ ಮೇಲೆ ಒಡೆದು ಎದೊಳಿಸಿ ನಿದ್ದೆ ಮಾಡಲಿ, 3 hours ಒಂದ್ಸರಿ ಗ್ಯಾಪ್ ಕೊಡಿ, ಮತ್ತೆ ನಿದ್ದೆ ಮಾಡಲಿ, ಆಮೇಲೆ ಪಟ ಪಟ ಅಂತ ಕಾಲ್ ಮೇಲೆ ಒಡೆದು ಒಡೆದು ಎದೊಳಿಸಿ. ನಿಮಗೆ ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಧನ್ಯನ್ ಅಕೌಂಟಲ್ಲಿ ಅವಳಿಗೆ ಮೆಸೇಜ್ ಮಾಡ್ಬಿಟ್ಟು ಕೇಳಿ. ನಮ್ಮ ಪಾಪುಗೆ ಲಿಟ್ರಲಿ ಅವಳು ಇಲ್ಲೇ ಇದ್ಲು 15 days ಅಲ್ವಾ. ಸೊ ಲಿಟ್ರಲಿ ನಮ್ಮ ಪಾಪು ಕಾಲ್ ಮೇಲೆ ಒಡೆದು ಒಡೆದು ಎದೊಳಿಸ್ತಾ ಇದ್ವಿ ನಾವು ಅವಳನ್ನ. ಎದೊಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ವಿ. ಮತ್ತು ತುಂಬ ಬಿಸಿಲು, ಕಣ್ಣಿಗೆ ಒಡೆಯತ್ತಲ್ಲ ಅಂಥ ಬಿಸಿಲಿಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾ ಇದ್ವಿ. ದಟ್ಸ್ ಹೌ ಅವಳು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು. ಬೆಳಗ್ಗೆ ಟೈಮ್ ನಾನು ಮಲಗಬಾರ್ದು, ಸೊ ಬೆಳಗ್ಗೆ ಟೈಮು ಇಷ್ಟು ಬೆಳಕಿರುತ್ತೆ ಎಲ್ಲ ಕಡೆ ಅಂತ ಅವಳಿಗೆ ಗೊತ್ತಾಗ್ತಿತ್ತು. ನಾವು ಯಾವತ್ತೂ ಅವಳನ್ನ ಡಾರ್ಕ್ ರೂಮಲ್ಲಿ ಮಲಗಿಸ್ತಾನೇ ಇರಲಿಲ್ಲ ಬೆಳಗ್ಗೆ ಟೈಮು. ಯಾವಾಗ ನಿದ್ದೆ ಮಾಡಬೇಕು ಅವಾಗ ಅವಳಿಗೆ ರೆಸ್ಟ್ ಮಾಡೋದಕ್ಕೆ ಟೈಮ್ ಕೊಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಟೈಮು, ಮತ್ತು ಬೆಳಗ್ಗೆ ಫೀಡಿಂಗ್ ಆದಮೇಲೆ 1-2 hours, ಸ್ನಾನ ಆದಮೇಲೆ 1-2 hours, ಈ ರೀತಿ ಗ್ಯಾಪ್ ಕೊಟ್ಟು ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ದಕ್ಕೇ ಅವಳು ನೈಟು ಆರಾಮಾಗೆ ಮಲ್ಕೊಳ್ತಾ ಇದ್ದಿದ್ದು. ಫಸ್ಟ್ ಮಂತಿಂದನು, ಇದು ಯಾವುದು 3 months ಅವಳು ಶುರು ಮಾಡಿದ್ದಲ್ಲ, ಫಸ್ಟ್ ಮಂತಿಂದನೂ ಅವಳನ್ನ ನಾವು ಆ ರೀತಿ ಪ್ರಾಕ್ಟೀಸ್ ಮಾಡಿಸಿದಾಗ ನೈಟ್ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ರು ಅವಳು. ಅವಾಗ ಒಂದು ಚೂರು ಅಳೋದಿಲ್ಲ, ಪ್ಲಸ್ ಇನ್ನೂ ಚೆನ್ನಾಗಿ ನಿದ್ದೆ ಮಾಡಬೇಕು ಪೀಸ್ಫುಲ್ಲಾಗೆ ಅಂತ ಹೇಳಿದ್ರೆ, ಇದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಮಲಗ್ತಿಲ್ಲ ಅಂತ ಹೇಳಿದ್ರೆ, ಒಂದು ಫೀಡಿಂಗ್ ಸಾಲ್ತಾ ಇಲ್ಲ ಅಂತ ಅರ್ಥ. ಇನ್ನೊಂದು ಡೈಪರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಪೂಪ್ ಮಾಡೋ ಪ್ಲೇಸಲ್ಲಿ ಅಥವಾ ಸುಸು ಮಾಡೋ ಪ್ಲೇಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಇಚ್ಚಿಂಗ್ ಏನಾದರೂ ಆಗ್ತಿದ್ರೆ, ಇರಿಟೇಷನ್ ಏನಾದರೂ ಆಗ್ತಿದ್ರೆ ಮಗು ಅಳೋದಕ್ಕೆ ಶುರು ಮಾಡುತ್ತೆ, ನಿದ್ದೆ ಮಾಡಲ್ಲ. ಅದರ್ವೈಸ್ ಆರಾಮಾಗಿ ಮಲ್ಕೋತವೆ. ಒಂದು ಹೆಲ್ದಿ ಬೇಬಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತವೆ. ಇದೆಲ್ಲ ನಾ ಹೇಳಿರೋ ಪಾಯಿಂಟ್ಸ್ನ ಎಲ್ಲದನ್ನೂ ಒಂದ್ಸರಿ ನೀವು ಚೆಕ್ ಮಾಡ್ತಾ ಇರಿ. ಎವ್ರಿ ಡೇ ಏನೇನು ಆ್ಯಕ್ಟಿವಿಟೀಸ್ಗಳನ್ನ ಚೆಕ್ ಮಾಡ್ತಾ ಇರಿ. ಏನಾದರೂ ಏರುಪೇರು ಆದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಹೋ ಇದು ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ. ಕಂಕ್ಳ ಹತ್ರ, ಕುತ್ತಿಗೆ ಹತ್ರ, ತೊಡೆ ಹತ್ರ ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು. ಏನಾದರೂ ರೆಡ್ಡಾಗಿ ಬಂತು ಅಂದರೆ ಇಮಿಡಿಯೇಟಾಗಿ ಡೈಪರ್ ರ್ಯಾಶ್ ಕ್ರೀಮ್ನ ಅಪ್ಲೈ ಮಾಡಿ. ಎವ್ರಿ ಡೇ 2 times ಅಪ್ಲೈ ಮಾಡೋದ್ರಿಂದನೂ ತುಂಬ ಒಳ್ಳೆಯದು, ಡೈಪರ್ ರ್ಯಾಶಸ್ ಏನೂ ಆಗೋದಿಲ್ಲ. ಅವಾಗ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಬೆಳಗ್ಗೆ ನಿದ್ದೆಗಿಂತ ನೈಟ್ ನಿದ್ದೆ ತುಂಬ ಒಳ್ಳೆಯದು, ಬಿಕಾಸ್ ಅದು ನೇಚರ್ ಇರೋದೇ ಹಾಗೆ. ನೈಟೇ ನಿದ್ದೆ ಮಾಡಬೇಕು, ಬೆಳಗ್ಗೆ ನಾವೆಲ್ಲ ಚೆನ್ನಾಗಿ ಆಟ ಆಡಬೇಕು, ಮಕ್ಕಳು ಚೆನ್ನಾಗಿ ಇರಬೇಕು, ಓಡಾಡಿಕೊಂಡು ತಿನ್ಕೊಂಡು ಚೆನ್ನಾಗಿ ಆಟ ಆಡಬೇಕು. ಹಂಗೇ ಬೇಬಿ ಚೆನ್ನಾಗಿ ವೆಯ್ಟ್ ಜಾಸ್ತಿ ಆಗೋದು. ಓಕೆ, ಸೊ ಎಷ್ಟು ನಿದ್ದೆ ಮಾಡಬೇಕು ಅಷ್ಟು ನಿದ್ದೆ ಬೆಳಗ್ಗೆ ಟೈಮ್ ಮಾಡಿದ್ರು ಏನೂ ತೊಂದರೆ ಇಲ್ಲ. ಹೀಗೆ ಪ್ರಾಕ್ಟೀಸ್ ಮಾಡಿಸ್ಬೋದು ನಾವು ಮಗುಗೆ. ನೋಡಿ, ಈಗ ಫೀಡಿಂಗ್ ತೊಗೊಂಡಾದ್ಮೇಲೆ ಅವಳು ಡ್ರೈ ಫ್ರೂಟ್ ಜ್ಯೂಸ್ನ ಕುಡ್ದಾದ್ಮೇಲೆ ಇವಾಗ ಆಟ ಆಡ್ತಾ ಇದ್ದಾಳೆ ಚೆನ್ನಾಗೆ. ಮೇ ಬಿ ಇದು ಫಸ್ಟು ನೀವು ಸ್ಟಾರ್ಟ್ ಮಾಡಿದ ದಿನ ಅಥವಾ ಫಸ್ಟ್ ದಿನ ಮತ್ತು ಸೆಕೆಂಡ್ ದಿನ ಪೂಪು ಮೇ ಬಿ ಸ್ವಲ್ಪ ಗಟ್ಟಿ ಮಾಡ್ಬೋದು. ಅದಾದಮೇಲೆ 3 days ಆರಾಮಾಗೆ ನಾರ್ಮಲಾಗಿ ಹೆಂಗಿರ್ತಾವೋ ಅದೇ ಥರನೇ ಇರ್ತಾರೆ, ಯೂಶ್ವಲಿ ಹಾಗೆ ಅಲ್ವಾ.
ಶುರು ಮಾಡಿದಾಗ ಸ್ವಲ್ಪ ಆ ತರ ಆಗುತ್ತೆ ಸೊ ಗೊಂಬೆ ಇಸ್ ವೆರಿ ಹ್ಯಾಪಿ ಬೇಬಿ ಯಾವಾಗಲೂ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಅವಳ ಟೈಮಿಗೆ ಕರೆಕ್ಟ್ ಆಗಿ ಫೀಡಿಂಗ್ ಎಲ್ಲ ಪ್ರಾಪರ್ ಆಗಿ ಆಗ್ಬಿಟ್ರೆ ಅವಳಿಗೆ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಚೆನ್ನಾಗಿ ಹಾಲು ಕುಡಿತಾಳೆ ಚೆನ್ನಾಗಿ ಆಟ ಆಡ್ತಾಳೆ ಅದೇ ತುಂಬಾ ಮೇನ್ ಅಲ್ವಾ ನಾನು ಯಾವ ರೀತಿ ಪಾಪುಗೆ ಡ್ರೈ ಫ್ರೂಟ್ ಜ್ಯೂಸ್ ನ ಕುಡಿಸ್ತಾ ಇದೀನಿ ಅಂತ ಸೋ ಇದು ತುಂಬಾ ಬಾಣಂತಿಯವರಿಗೂ ತುಂಬಾ ಒಳ್ಳೆಯದು ಹಾಗೆ ಬೇಬಿಗೂ ಒಳ್ಳೆಯದು ಸೋ ಇದನ್ನ 5 ಮಂತ್ಸ್ ಇಂದ ನೀವು ಕುಡಿಸಬಹುದು 4 ಮಂತ್ ಎಂಡಿಂಗ್ ಅಂತ ಅನ್ಕೊಳ್ಳಿ 4 ಮಂತ್ ಎಂಡಿಂಗ್ ಅಥವಾ 5 ಮಂತ್ ಎಂಡಿಂಗ್ ಇಂದ ಯಾರಿಗೆ ತುಂಬಾ ಭಯ ಇದೆ ಅವರು ಮೇಬಿ 5 ಮಂತ್ ಎಂಡಿಂಗ್ ಇಂದನೇ ಕುಡಿಸೋದಕ್ಕೆ ಶುರು ಮಾಡಬಹುದು ರೆಸಿಪಿ ನ ನಾನು ನಿಮಗೆ ತೋರಿಸಿದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್.